हाय फ्रेंड्स नमस्कार नानिवत्तु तोंडेकाई पल्य माड्ता इदीनि तोंडेकाई मत्ते काबूल चन्न अंद्रे दप्प कडले कळाके पल्य माड्ता इदीनि अदक्के एनेन सामग्रिगळु बेकु अंत नोडोण तुंबा सुलभवागि माड्कोबहुदु तुंबा कडिमे सामग्रिगळन्न उपयोगिसि माड्कोबहुदु अदक्के एनेन बेकु अंत नोडोण नानिल्लि तेंगिनकाई इट्कोंडिदीनि काबूल चन्न मत्ते तोंडेकाईन बेयिसि इट्कोंडिदीनि जीरिगे धनिया ಒಣಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ಒಣಮೆಣಸಿನಕಾಯಿ ಜೀರಿಗೆ ಧನಿಯಾ ಹುರಿದು ಪುಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಜೀರಿಗೆ ಹಾಕೊಳ್ಳೋಣ ಈ ಪುಡಿನ ಮಾಡಿ ಇಟ್ಕೋಬೋದು ನೀವು ಬೇರೆ ಪಲ್ಯಗಳು ಮಾಡ್ಕೊಳ್ಳೋಕೆ ಹಾಕೋಬೋದು ನಾನು ಇಲ್ಲಿ 2 ಸ್ಪೂನ್ ಹಾಕ್ತಾ ಇದ್ದೀನಿ ಜೀರಿಗೆನ ಈಗ ಇದನ್ನು ಹುರ್ಕೊಳ್ಳೋಣ ಇದು ಸ್ವಲ್ಪ ಆಗ್ತಿದ್ದ ಹಾಗೇನೆ ಧನಿಯಾ ಹಾಕೊಂಡ್ಬಿಡೋಣ ಧನಿಯಾ ನಾನು 3 ಸ್ಪೂನ್ ಹಾಕ್ತಾ ಇದ್ದೀನಿ ಇದು ತುಂಬ ಜಾಸ್ತಿ ಮಾಡಿ ಇಟ್ಕೋಬೋದು ಪುಡಿನ ನೀವು ಈಗ ಇದನ್ನು ಹುರ್ಕೊಳ್ಳೋಣ ಜೊತೆಗೇನೆ धनिया जीरिगे स्वल्प हुर्कोंडु मेणसिनकाई हाकोंडोण नानिल्लि गुंटूरु मत्ते बेडगे एरडु हाकिदीनि अदेरडु हाकोंडु हुर्कोबेकागुत्ते ई रीति मुर्द हाकोबेकागुत्ते पुरियक्के अनुकूल आगुत्ते अष्टेने हागे बेकाद्रे हाकोंडु हुर्कोबहुदु निमगे सब सेपरेट आगि बेकाद्रे हुर्कोबहुदु ಜೀರಿಗೆ ಧನಿಯ ಎಲ್ಲ ಸೆಪರೇಟ್ ಆಗಿ ಹುರ್ಕೊಂಡು ಮಾಡ್ಕೋಬಹುದು ಪುಡಿ ಮಾಡಿ ಇಟ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದಾಗಿದೆ ಇದು ನಾನು ಇಲ್ಲಿ ಇದನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೊಂದೆಲ್ಲ ಬೇಕಾಗಲ್ಲ ನಾನು ಸ್ವಲ್ಪ ತೆಗೆದು ಬಿಡ್ತಾ ಇದೀನಿ ಯಾವಾಗ ಬೇಕೋ ಅವಾಗ ನಾವು ಉಪಯೋಗಿಸ್ಕೋಬಹುದು ನಾನು ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕೊಳ್ಳೋಣ ಇವಾಗ ತೆಂಗಿನಕಾಯಿ ಹಾಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕಬೇಕು ತುಂಬಾ ಜಾಸ್ತಿ ನೀರು ಹಾಕೋಬಾರದು ಇದಕ್ಕೆ ನೋಡಿದ್ರಲ್ಲ ಈ ರೀತಿ ರುಬ್ಕೋಬೇಕಾಗುತ್ತೆ ಇದಾಗಿದೆ ಇದು ನಾನು ಇಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕೊಳ್ಳೋಣ ಇಂಗ್ ಸೇರಿಸ್ಕೊಳ್ಳೋಣ ಇವಾಗ ಕರಿಬೇವಿನ ಸೊಪ್ಪು ತೊಂಡೆಕಾಯಿ ಮತ್ತೆ ಕಡಲೆಕಾಳು ಬೇಯಿಸ್ಕೊಂಡಿದ್ದೀವಲ್ಲ ಅದು ಹಾಕೊಂಡೆ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇದನ್ನ ಹಾಕೊಂಡಿದ್ದೀವಲ್ಲ ಅದು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಏಕೆಂದರೆ ತೊಂಡೆಕಾಯಿ ಕಡಲೆಕಾಳು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಇರ್ತೀವಲ್ಲ ಈಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡ್ರಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗಲೇ ಗಮ ಗಮ ಅಂತ ಇದೆ ತುಂಬ ಚೆನ್ನಾಗಿರುತ್ತೆ ಒಂದು 2 ನಿಮಿಷ ಎಣ್ಣೆಲೇ ಫ್ರೈ ಆಗಬೇಕು ಇದು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ಆಗಿದೆ ತುಂಬ ಚೆನ್ನಾಗಿ ಗಮ ಗಮ ಅಂತ ಇದೆ ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರಣ ನೀವು ಇದು ಚಪಾತಿಗೂ ಸಹ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಈ ತರ ಒಂದ್ಸರಿ ಮಾಡ್ಕೊಂಡ್ರೆ ನೀವು ಇದನ್ನ ಪದೇ ಪದೇ ಮಾಡ್ಕೊತಾ ಇರ್ತೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಎಷ್ಟು ರುಚಿಯಾಗೂ ಇರುತ್ತೆ ಗಮ ಗಮ ಅಂತ ಇದೆ ನಾವು ಅವಾಗ ತಾನೇ ಪುಡಿ ಮಾಡಿ ಹಾಕೊಂಡಿರೋದ್ರಿಂದ ತುಂಬ ಗಮ ಗಮ ಅಂತಿದೆ ಮತ್ತೆ ತುಂಬ ರುಚಿಯಾಗೂ ಇರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಡಲೆಕಾಳು ಮತ್ತೆ ತೊಂಡೆಕಾಯಿ ಹಾಕಿ ಪಲ್ಯ ಮಾಡ್ಕೋಬಹುದು ಅಂತ ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು